ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಮನೆಗೆ ಬಿಎಸ್ವೈ ಭೇಟಿ ನೀಡಿದ್ದಾರೆ. ಸಂತೋಷ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ. ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಮನೆಗೆ ಬಿಎಸ್ವೈ ಭೇಟಿ ನೀಡಿದ್ದಾರೆ. ಸಂತೋಷ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಮುಖ್ಯಮಂತ್ರಿ ಬಿಎಸ್ವೈ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಸಂತೋಷ್ ನಿವಾಸ. ಮೊನ್ನೆಯಷ್ಟೇ ಎಂಎಸ್ ರಾಮಯ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು. ಸಂತೋಷ್ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಮುಖ್ಯಮಂತ್ರಿ ಬಿಎಸ್ವೈ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಸಂತೋಷ್ ಅವರ ನಿವಾಸಕ್ಕೆ ಆಗಮಿಸಿರುವಂತಹ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಸಂತೋಷ್. ಆದರೂ ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಅಂತ ಅವರ ನಿವಾಸಕ್ಕೆ ಬಂದಿದ್ದಾರೆ ಸಿಎಂ ಬಿಎಸ್ವೈ. ಬಹಳ ದೊಡ್ಡ ಸುದ್ದಿಗೆ ಗ್ರಾಸವಾಗಿತ್ತು ಈ ವಿಚಾರ. ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಅವರ ಅನಾರೋಗ್ಯದ ಒಂದು ಪ್ರಕರಣ. ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗ್ತಾರೆ, ಆತ್ಮಹತ್ಯೆ ಯತ್ನ ಅನ್ನುವಂತಹ ವಿಚಾರ ಬಯಲಾಗತ್ತೆ. ಆದರೆ ಗುಣಮುಖರಾಗಿ ಆಚೆ ಬಂದಂತಹ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಹೇಳ್ತಾರೆ, ಆ ಥರ ಏನೂ ಇಲ್ಲ, ಯಾವುದೋ ಟ್ಯಾಬ್ಲೆಟ್ ತಗೊಳಕ್ ಹೋಗಿ ಏನೋ ಆಯಿತು ಅಷ್ಟೇ ಅಂತ ಹೇಳ್ತಾರೆ. ಸಂತೋಷ್ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಈಗ ಮುಖ್ಯಮಂತ್ರಿ ಬಿಎಸ್ವೈ ಅವರ ನಿವಾಸಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, ಎಷ್ಟೊತ್ತು ಸಂತೋಷ್ ಅವರ ಮನೆಯಲ್ಲಿದ್ರು, ಇನ್ನೂ ಕೂಡ ಇದ್ದಾರಾ ಸಿಎಂ ಬಿಎಸ್ವೈ ಅಲ್ಲಿ, ಎಷ್ಟೊತ್ತಿನ ತನಕ ಮಾತುಕತೆ ನಡೆದಿದೆ, ಯಾರ್ಯಾರಿದ್ರು? ಶ್ವೇತಾ, ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಎನ್ ಆರ್ ಸಂತೋಷ್ ಇತ್ತೀಚೆಗೆ ನಿದ್ದೆ ಮಾತ್ರ ಸೇವಿಸಿ ಆಸ್ಪತ್ರೆ ಸೇರಿದ್ರು. ಆದ್ರೆ ಅದೆಲ್ಲ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು, ಆತ್ಮಹತ್ಯೆಗೆ ಯತ್ನ ಪಟ್ಟರ ಅಂತ. ಆದ್ರೆ ಸ್ವತಃ ಎನ್ ಆರ್ ಸಂತೋಷ್ ಅವರು ಸ್ಪಷ್ಟಪಡಿಸಿದ್ರು, ನಾನು ಆತ್ಮಹತ್ಯೆಗೆ ಯತ್ನಿಸಿರ್ಲಿಲ್ಲ ಅಂತ. ಸೊ ಹೀಗಾಗಿ ರೆಸ್ಟ್ ಅಲ್ಲಿ ಇದ್ರು ಎನ್ ಆರ್ ಸಂತೋಷ್ ಸಿಎಂ ನ ರಾಜಕೀಯ ಕಾರ್ಯದರ್ಶಿಯಾಗಿ. ಸ್ವತಃ ಯಡಿಯೂರಪ್ಪನವರು ಇವತ್ತು ಎನ್ ಆರ್ ಸಂತೋಷ್ ಡಾಲರ್ಸ್ ಕಾಲೋನಿಯಲ್ಲಿರುವ ಎನ್ ಆರ್ ಸಂತೋಷ್ ಮನೆಗೆ ಹೋಗಿ ಅವರ ಆರೋಗ್ಯನ ವಿಚಾರಿಸಿದ್ರು. ಸದ್ಯ ಒಂದು ವಾರಗಳ ಕಾಲ ಎನ್ ಆರ್ ಸಂತೋಷ್ಗೆ ರೆಸ್ಟ್ ಅಲ್ಲಿ ಇರ್ಲಿಕ್ಕೆ ವೈದ್ಯರು ಈಗಾಗಲೇ ಸೂಚನೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರೇ ಸ್ವತಃ ಅವ್ರ ಮನೆಗೆ ಹೋಗಿ ಎನ್ ಆರ್ ಸಂತೋಷ್ನ ಆರೋಗ್ಯನ ವಿಚಾರಿಸಿದ್ರು. ಹಾಗೆ ಅವರ ಕುಟುಂಬಸ್ಥರಿಗೂ ಕೂಡ ಒಂದಿಷ್ಟು ಧೈರ್ಯ ತುಂಬುವಂತಹ ಕೆಲಸವನ್ನ ಯಡಿಯೂರಪ್ಪನವರು ಮಾಡಿದ್ರು. ಸ್ವತಃ ಎನ್ ಆರ್ ಸಂತೋಷ್ ಮತ್ತು ಅವರ ಪತ್ನಿಯೇ ಯಡಿಯೂರಪ್ಪನವರು ತಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಳ್ತಾರೆ. ಯಾಕಂದ್ರೆ ಒಂದಿಷ್ಟು ಸಾಕಷ್ಟು ಚರ್ಚೆ ಆಗಿತ್ತು, ಎನ್ ಆರ್ ಸಂತೋಷ್ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ರಾಜೀನಾಮೆಯನ್ನು ಕೇಳಿದ್ದಾರೆ, ಆ ತರದೇನೋ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಹೀಗಾಗಿ ಯಡಿಯೂರಪ್ಪನವರು ಅದ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಈ ಹಿಂದೆ ಎನ್ ಆರ್ ಸಂತೋಷ್ ಅಡ್ಮಿಟ್ ಆದಾಗೂ ಕೂಡ ತಡರಾತ್ರಿಯೇ ಯಡಿಯೂರಪ್ಪನವರು ಹೋಗಿ ಆರೋಗ್ಯವನ್ನು ವಿಚಾರಿಸಿದ್ರು. ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಸ್ವತಃ ಯಡಿಯೂರಪ್ಪನವರೇ ಅವರ ಮನೆಗೆ ಹೋಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸುಮಾರು 15 ನಿಮಿಷಗಳ ಕಾಲ ಕುಶಲ ಪರಿಯನ್ನು ಮತ್ತು ಆರೋಗ್ಯವನ್ನು ವಿಚಾರಿಸಿ ಯಡಿಯೂರಪ್ಪನವರು ವಾಪಸ್ ತಮ್ಮ ಕಾವೇರಿ ನಿವಾಸಕ್ಕೆ ಬಂದಿರುವಂತದ್ದು ಒಂದ್ ರೀತಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು. ಯಡಿಯೂರಪ್ಪನವರ ಜೊತೆಗೆ ಬಹುಕಾಲ ಪಿ ಎ ಆಗಿ ಕೆಲಸ ಮಾಡ್ತಾ ಇದ್ರು, ಇದೀಗ ರಾಜಕೀಯ ಕಾರ್ಯದರ್ಶಿಯಿಂದ ತೆಗಿತಾರೆ ಅನ್ನೋದು ಎಲ್ಲ ಸುದ್ದಿ ಕೇಳಿ ಬರ್ತಿತ್ತು. ಈ ಹಿನ್ನೆಲೆಯಲ್ಲಿ ಆ ತರ ಮಾಡ್ಕೊಂಡಿರುವಂತ ಸುದ್ದಿ ಬಿತ್ತು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರೇ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿರುವಂತದ್ದು. ಥ್ಯಾಂಕ್ ಯು ಶರತ್ ನಿಮ್ಮ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.